ತನೆ ಗಗನ ಅನ್ನೋ ಹೆಸರನ್ನ ಆಶಾ ಅಂತ ಬದಲಾಯಿಸಿದ್ವಿ ನನಗೆಲ್ಲ ಗೊತ್ತಮ್ಮ ನೀನು ಸೀತಮ್ಮನವರ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ನನ್ನ ಗಂಡ ನನಗೆ ಕಟ್ಟಿರೋ ತಾಳಿನ ಕೊಡಮ್ಮ ಆ ತಾಳಿನ ನೀನ್ ಕಟ್ಕೋತೀಯ ತಪ್ಪೇನಮ್ಮ ಹೆಣ್ಣಿಗೆ ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ ನಾನು ನಿನ್ನ ಮಗಳಮ್ಮ ನೀನಪ್ಪನ ಕೊಟ್ಟ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ ನಿಜವಾಗ್ಲೂ ದೇವತೆಗಳ ಸಾಕ್ಷಿಯಾಗಿ ನನ್ನ ಮದುವೆ ಆಗಿದ್ರೆ ನನ್ನ ಕೈ ಹಿಡಿದವರು ಸಿಕ್ಕೇ ಸಿಗ್ತಾರೆ ಕೊಡಮ್ಮ ನನ್ನ ತಾಳಿನ ದಯವಿಟ್ಟು ಕೊಡಮ್ಮ ಸರಿಯಮ್ಮ ನಮಸ್ಕಾರ ಮುಖ್ಯಾಂಶಗಳು ನ್ಯಾಯಾಂಗದ ಸುಧಾರಣೆ ಕೇಂದ್ರ ಸರ್ಕಾರದ ಪರಿಶೀಲನೆಯಲ್ಲಿ ಲೋಕಸಭೆಯಲ್ಲಿ ಡಿವಿ ಸದಾನಂದಗೌಡ ಹೇಳಿಕೆ ಕೇಂದ್ರದ ರಚನಾತ್ಮಕ ಕ್ರಮಗಳಿಂದ ಲಾಭ ಗಳಿಕೆಯತ್ತ ಸಾರ್ವಜನಿಕ ಸಾಮ್ಯದ ಬಿಎಸ್ಎನ್ಎಲ್ ರವಿಶಂಕರ್ ಪ್ರಸಾದ್ ರಾಜ್ಯಸಭೆಯಲ್ಲಿ ಸಾರ್ವಜನಿಕ ಮಹತ್ವದ ವಿಚಾರಗಳ ಪ್ರಸ್ತಾಪ ಅರುಣಾಚಲ ಪ್ರದೇಶ ರಾಜ್ಯಪಾಲರ ನಡವಳಿಕೆ ಚರ್ಚೆಗೆ ಉಪಸಭಾಪತಿ ನಿರಾಕರಣೆ ಕೇಂದ್ರ ಸಂಪುಟ ಸದಸ್ಯರೊಂದಿಗೆ ಇಂದು ಸಂಜೆ ಪ್ರಧಾನಿ ಭೋಜನಕೂಟ ಸಭೆ ಮಹತ್ವದ ಸಮಾಲೋಚನೆ ವಾರ್ತೆಗಳ ವಿವರ ನ್ಯಾಯಮೂರ್ತಿ ವಿಎಸ್ ಮಳಿಮಠ್ ಅಗತ್ಯ ಕ್ರಮ ಕೈಗೊಳ್ಳುವ ವಿಷಯ ಸರ್ಕಾರದ ಪರಿಶೀಲನೆಯಲ್ಲಿದೆ ಎಂದು ಕಾನೂನು ಸಚಿವ ಡಿವಿ ಸದಾನಂದಗೌಡ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಹಾಗೂ ಇತರರ ಉಪಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಈ ಭರವಸೆ ನೀಡಿ ರಾಜ್ಯದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ನ್ಯಾಯಾಧೀಶರ ಹುದ್ದೆಗಳನ್ನು ಭರ್ತಿ ಮಾಡುವ ವಿಷಯ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ವ್ಯಾಪ್ತಿಗೆ ಸಂಬಂಧಿಸಿದ್ದು ಇದನ್ನು ಕಾಲಕಾಲಕ್ಕೆ ಅವರ ಗಮನಕ್ಕೆ ತರಲಾಗುತ್ತಿದೆ ಎಂದರು ಸುಪ್ರೀಂಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಹಲವಾರು ಕ್ರಮಗಳ ಫಲವಾಗಿ ಇತ್ಯರ್ಥವಾಗದೆ ಉಳಿದಿದ್ದ ಪ್ರಕರಣಗಳ ಸಂಖ್ಯೆ ಗಮನಾರ್ಹವಾಗಿ ತಗ್ಗುತ್ತಿದೆ ಎಂದು ವಿವರಿಸಿದರು ಸುಪ್ರೀಂಕೋರ್ಟ್ ನೀಡಿರುವ ಸೂಚನೆಯಂತೆ ಖಾಲಿ ಹುದ್ದೆಗಳ ಭರ್ತಿ ಕುರಿತು ಟಿಪ್ಪಣಿ ತಯಾರಿಸಿ ಸಲ್ಲಿಸಲಾಗುವುದು ಆಗ ಬಾಕಿ ಉಳಿದಿರುವ ಪ್ರಕರಣಗಳ ಇತ್ಯರ್ಥಕ್ಕೆ ನಿವೃತ್ತ ನ್ಯಾಯಾಧೀಶರ ಸೇವೆ ಬಳಸಿಕೊಳ್ಳಬೇಕೆಂಬ ಸಲಹೆಯನ್ನು ಪರಿಶೀಲಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿಯೂ ಆಶ್ವಾಸನೆ ಇತ್ತರು One, we have already initiated to see that the repeal of redundant clause, the obsolete clause and redundant clause are taken away from this so that the confusion could be brought down. Nearly 1,741 acts have been identified. We have already removed about 1,200 redundant cases.
ವೇಳೆಗೆ ದೇಶದಲ್ಲಿ ಸೌರಶಕ್ತಿ ಉತ್ಪಾದನೆಯನ್ನು 20,000 ಮೆಗಾವ್ಯಾಟ್ನಿಂದ 1,00,000 ಮೆಗಾವ್ಯಾಟ್ಗೆ ಹೆಚ್ಚಿಸುವುದಾಗಿ ಇಂಧನ ಸಚಿವ ಪಿಯೂಷ್ ಗೋಯಲ್ ಪ್ರಶ್ನೋತ್ತರ ಕಾಲದಲ್ಲಿ ತಿಳಿಸಿದರು. ದೇಶದಲ್ಲಿ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ ಪೂರೈಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯ ಘಟಕಗಳ ದೇಶೀಯ ತಯಾರಿಕೆಗೆ ಪ್ರೋತ್ಸಾಹ ನೀಡುವುದು ಸರ್ಕಾರದ ಉದ್ದೇಶ ಹಾಗೂ ನೀತಿಯಾಗಿದೆ ಎಂದು ಇಂಧನ ಸಚಿವರು ತಿಳಿಸಿದರು. Renowned $20 billion company. That company is looking to invest 60,000 crores in India. ಲೋಕಸಭೆಯಲ್ಲಿಂದು ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಪಿಎಸ್ಎಲ್ವಿ ಸಿ-29 ರಾಕೆಟ್ ಯಶಸ್ವಿ ಉಡಾವಣೆ ಪ್ರಸ್ತಾಪಿಸಿ ನಿನ್ನೆ ಈ ಸಾಧನೆ ಮಾಡಿದ ಇಸ್ರೋ ವಿಜ್ಞಾನಿಗಳು ಹಾಗೂ ತಂತ್ರಜ್ಞರಿಗೆ ಈ ಸದನ ಅಭಿನಂದನೆ ಸಲ್ಲಿಸುತ್ತದೆ ಎಂದು ನುಡಿದರು. ಮುಂಬರುವ ಇಸ್ರೋದ ಎಲ್ಲ ಯತ್ನಗಳಿಗೂ ಶುಭ ಹಾರೈಸುವುದಾಗಿ ತಿಳಿಸಿ ಇಸ್ರೋದ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ಸಂಗತಿ ಎಂದು ಸುಮಿತ್ರಾ ಮಹಾಜನ್ ಹೇಳಿದರು. From Sriharikota, Andhra Pradesh, on 16 December 2015. This is the first time that our country tested a multiple burn fuel rocket engine. We are extremely proud of this accomplishment by our space scientists. The House conveys its congratulations to the scientists and technologists of the Indian Space Research Organization and wishes them success in all their future endeavors. 5 ವರ್ಷಗಳ ನಂತರ ಬಿಎಸ್ಎನ್ಎಲ್ ಲಾಭದತ್ತ ಸಾಗಿದ್ದು ಹೊಸ ಗ್ರಾಹಕರು ಸರ್ಕಾರಿ ಸ್ವಾಮ್ಯದ ಮೊಬೈಲ್ ಸಂಪರ್ಕ ಸೇವೆ ಪಡೆಯುತ್ತಿದ್ದಾರೆ ಎಂದು ದೂರಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಯಸಭೆಗೆ ತಿಳಿಸಿದರು. ಶೂನ್ಯ ವೇಳೆಯಲ್ಲಿ ಸದಸ್ಯರ ಪ್ರಸ್ತಾಪಗಳಿಗೆ ಉತ್ತರಿಸಿದ ಅವರು ಸಂಸ್ಥೆಯಲ್ಲಿ ಈಗ ಸಾಕಷ್ಟು ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ. 10,000 ಕೋಟಿ ರೂಪಾಯಿ ಲಾಭದಲ್ಲಿದ್ದ ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಸಂಸ್ಥೆ ಯುಪಿಎ ಸರ್ಕಾರದ ಆಡಳಿತದಲ್ಲಿ 8,000 ಕೋಟಿ ರೂಪಾಯಿ ನಷ್ಟ ಅನುಭವಿಸಿತ್ತು. ಈಗಿನ ಸರ್ಕಾರ ಕೈಗೊಂಡ ರಚನಾತ್ಮಕ ಕ್ರಮಗಳಿಂದಾಗಿ ಲಾಭದತ್ತ ಮುನ್ನಡೆಯುತ್ತಿದೆ. ಜತೆಗೆ ನೆರೆ ಮತ್ತು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಉಚಿತ ದೂರಸಂಪರ್ಕ ಸೇವೆ ಕಲ್ಪಿಸುತ್ತಿದೆ. ನೇಪಾಳದ ಭೂಕಂಪ, ತಮಿಳುನಾಡು ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದ ಜಲಪ್ರಳಯದ ಕಾಲದಲ್ಲಿ ಉಚಿತ ಸೇವೆ ಕಲ್ಪಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ಕಾಲ್ ಡ್ರಾಪ್ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ದೇಶದಲ್ಲಿ 20,000 ಮೊಬೈಲ್ ಟವರ್ಗಳನ್ನು ಅಳವಡಿಸಲಾಗಿದೆ. ಬಿಎಸ್ಎನ್ಎಲ್ ಸಿಬ್ಬಂದಿ ಖಾಸಗಿ ದೂರವಾಣಿ ಸಂಸ್ಥೆಗಳ ಜತೆ ಶಾಮೀಲಾಗಿ ಸಂಸ್ಥೆಗೆ ನಷ್ಟ ಉಂಟು ಮಾಡುತ್ತಿದ್ದರೆ ಸರ್ಕಾರ ಅಂತಹವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ. ಬಿಎಸ್ಎನ್ಎಲ್ನಲ್ಲಿ ಮತ್ತಷ್ಟು ಅಭಿವೃದ್ಧಿಯಾಗಬೇಕಿದ್ದು ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿದೆ ಎಂದು ರವಿಶಂಕರ್ ಪ್ರಸಾದ್ ಸದನಕ್ಕೆ ಭರವಸೆ ನೀಡಿದರು. BSNL gave free service. In Nepal, when the earthquake came, BSNL made international call local. In Kashmir, when the floods came, BSNL was free, gave free line. There was a public utility we are doing, but I am willing to have a debate. Let this house also know, in the last 10 years, who did this to BSNL as to how the BSNL saw the loss. ದೇಶದ ಹಲವು ಜ್ವಲಂತ ಸಮಸ್ಯೆಗಳ ಕುರಿತು ಸದಸ್ಯರು ರಾಜ್ಯಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿಂದು ಪ್ರಸ್ತಾಪಿಸಿ ಸದನದ ಗಮನ ಸೆಳೆದರು. ತೃಣಮೂಲ ಕಾಂಗ್ರೆಸ್ ಪಕ್ಷದ ನದೀಲ್ ಮುಲ್ಹಕ್ ಮಾಹಿತಿ ಆಯುಕ್ತರ ನೇಮಕಾತಿ ವಿಳಂಬ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಇದರ ಪರಿಣಾಮ 33,300ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿಯಾಗದೆ ನನೆಗುದಿಗೆ ಬಿದ್ದಿವೆ. ಖಾಲಿ ಇರುವ ಆಯುಕ್ತರ ಹುದ್ದೆಯನ್ನು ಶೀಘ್ರ ಭರ್ತಿ ಮಾಡಬೇಕು ನರೇಂದ್ರ ಮೋದಿ ಅವರನ್ನು ಒತ್ತಾಯಿಸಿದರು. By the president on recommendation of a committee constituted by the prime minister, the leader of opposition and a member of the union cabinet to be appointed or nominated by the prime minister. ಜೆಡಿಯುನ ಕೆಸಿ ತ್ಯಾಗಿ ಬಾಬಾರಾಮ್ ದೇವ್ ಉತ್ಪನ್ನಗಳ ಗುಣಮಟ್ಟ ಕುರಿತು ಕಳವಳ ವ್ಯಕ್ತವಾಗಿದೆ. ಹಲವಾರು ಉತ್ಪನ್ನಗಳನ್ನು ಅವರು ಉತ್ಪಾದನೆ ಮಾಡಿದ್ದು ಇದಕ್ಕೆ ಕಾನೂನಿನ ಮಾನ್ಯತೆ ಇದೆಯೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ನ ರಜನಿ ಪಾಟೀಲ್ ಕೆಲವು ಪ್ರಾರ್ಥನಾ ಮಂದಿರಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ನಿರಾಕರಿಸಿ ಅಪಮಾನ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದರು. ಜಿನ್ ಪ್ರಥಾವೋ ಕೆ ವಿರೋಧ ಮೇ ರಾಜಾ ರಾಮಮೋಹನ್ ರಾಯ್ ನೇ ಏಕ್ ಅಪ್ನಾ ಲಢಾ ಶುರು ಕಿಯಾ ಥಾ ಅಗರ್ ವೋ ಪ್ರಥಾವೋ ಕೆ ವಿರೋಧ ಮೇ ವೋ ನಹೀ ಲಡತೆ ಥೆ ತೋ ಆಜ್ ಭಿ ಹಮಾರಿ ಮಹಿಳಾಯೆ ಸತಿ ಪ್ರಥಾ ಫಾಲೋ ಕರ್ತಿ ಥಿ ಆಜ್ ಭಿ ಹಮಾರಿ ಮಹಿಳಾಯೆ ಯಹಾ ಜೋ ಹಮಾರಿ ಸಬ್ ಭಗಿನಿಯಾ ಬೈಠಿ ಹೈ ವೋ ನಹೀ ಯಹಾ ಪೆ ಆತಿ ಥಿ.
ಸಿಪಿಐನ ಡಾಕ್ಟರ್ ಟಿಎಂ ಸೀಮಾ ಆನ್ಲೈನ್ ಮೂಲಕ ಔಷಧಗಳ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಸರ್ಕಾರದ ಗಮನ ಸೆಳೆದರೆ ಎಐಎಡಿಎಂಕೆಯ ವಿಜಲ ಸತ್ಯನಾರಾಯಣ ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟು ಪ್ರದರ್ಶನಕ್ಕೆ ಸುಪ್ರೀಂಕೋರ್ಟ್ ನಿಷೇಧ ಹೇರಿರುವುದು ಸರಿಯಲ್ಲ, ಇದನ್ನು ಕಾನೂನುಬದ್ಧ ಕ್ರೀಡೆ ಎಂದು ಘೋಷಿಸಬೇಕೆಂದು ಒತ್ತಾಯಿಸಿದರು. ಸಿಪಿಐನ ಜರ್ನಾದಾಸ್ ವೈದ್ಯ ಹರಿಯಾಣದಲ್ಲಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಶೈಕ್ಷಣಿಕ ಅರ್ಹತೆ ನಿಗದಿಪಡಿಸಿರುವ ಕ್ರಮ ಸರಿಯಲ್ಲ, ಈ ಬಗ್ಗೆ ಸಮಗ್ರ ಚರ್ಚೆ ಅಗತ್ಯವಿದೆ ಎಂದು ಸದನದ ಗಮನ ಸೆಳೆದರು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂಪುಟ ಸದಸ್ಯರಿಗೆ ಇಂದು ಸಂಜೆ ಭೋಜನಕೂಟ ಆಯೋಜಿಸಿದ್ದಾರೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡನೇ ಬಾರಿಗೆ ಈ ಸಭೆ ಆಯೋಜಿಸಲಾಗಿದೆ. ಪ್ರಸಕ್ತ ಸಂಸತ್ ಅಧಿವೇಶನದಲ್ಲಿ ಜಿಎಸ್ಟಿ ವಿಧೇಯಕ ಅನುಮೋದನೆ ಸೇರಿದಂತೆ ಹಲವು ವಿಚಾರಗಳು ನನೆಗುದಿಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಈ ಸಭೆಗೆ ಮಹತ್ವ ಬಂದಿದೆ. ಸಂಸತ್ತಿನಲ್ಲಿ ಅನುಸರಿಸಬೇಕಾದ ರಣನೀತಿ ಹಾಗೂ ಕೇಂದ್ರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಅನುಷ್ಠಾನದಲ್ಲಿ ಪ್ರಗತಿ ಕುರಿತು ಸಂಪುಟ ಸದಸ್ಯರೊಂದಿಗೆ ಪ್ರಧಾನಿ ಚರ್ಚಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಇದರಿಂದ ಅಂತಹ ಸಂಸ್ಥೆಗಳು ಮಧ್ಯಮ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಕಲ್ಲಿದ್ದಲು ಮಾರಾಟ ಮಾಡುವುದಕ್ಕೆ ಅನುಕೂಲವಾಗಿದೆ. ದ್ವಿಪಕ್ಷೀಯ ಬಂಡವಾಳ ಹೂಡಿಕೆ ಒಪ್ಪಂದದ ಪರಿಷ್ಕೃತ ಮಾದರಿಗೂ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರರ ಹಾಗೂ ವಿದೇಶಗಳಲ್ಲಿ ಭಾರತೀಯ ಹೂಡಿಕೆದಾರರ ಹಿತರಕ್ಷಣೆಗೆ ಪೂರಕವಾಗಿದೆ. ಪ್ಯಾರಿಸ್ನಲ್ಲಿ ನಡೆದ ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮಾವೇಶ ಫಲಪ್ರದವಾಗುವಲ್ಲಿ ಸಕಾರಾತ್ಮಕ ಪಾತ್ರ ಮತ್ತು ನಾಯಕತ್ವ ವಹಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸಮ್ಮೇಳನ ಐತಿಹಾಸಿಕ ಯಶಸ್ವಿಯಾಗುವಲ್ಲಿ ಭಾರತ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಒಬಾಮಾ ದೂರವಾಣಿ ಮಾತುಕತೆ ವೇಳೆ ಹೇಳಿದ್ದಾರೆ. ಉದ್ದೇಶಿತ H-1B ಮತ್ತು L-1 ವೀಸಾ ಕುರಿತು ಭಾರತದ ಐಟಿ ಉದ್ದಿಮೆಗಳ ಆತಂಕವನ್ನು ಪ್ರಧಾನಿ ಮೋದಿ ಬರಾಕ್ ಒಬಾಮಾ ಅವರ ಗಮನಕ್ಕೆ ತಂದರು. ನೈರೋಬಿಯಲ್ಲಿ ನಡೆಯುತ್ತಿರುವ 10ನೇ WTO ಸಚಿವರ ಮಟ್ಟದ ಸಮ್ಮೇಳನದಲ್ಲಿ ಭಾರತ ದೋಹಾ ಸುತ್ತಿನ ಮಾತುಕತೆ ಪುನರ್ ಪರಿಶೀಲನೆಗೆ ವಿರೋಧ ವ್ಯಕ್ತಪಡಿಸಿದೆ. ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿರುವ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ರೈತರ ಹಿತ ರಕ್ಷಿಸದ ಹೊರತು ಪ್ರಗತಿ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರ ಸ್ಥಾಪನೆ ಸಂಬಂಧ ಮೇಯರ್ ಬಿಎನ್ ಮಂಜುನಾಥ ರೆಡ್ಡಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ನಂತರ 2.5 ಎಕರೆ ಜಾಗದಲ್ಲಿ ಕೆಂಪೇಗೌಡ ಅಧ್ಯಯನ ಪೀಠ ಸ್ಥಾಪನೆಯಾಗುತ್ತಿದ್ದು ಇದಕ್ಕೆ ಬಿಬಿಎಂಪಿಯಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಅಧ್ಯಯನ ಪೀಠ ಈಗಾಗಲೇ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಆ ಕಾರಣವಾಗಿ ಇಲ್ಲೇ ಮಾಡಿದ್ರೆ ಒಂದು ಅರ್ಥಪೂರ್ಣವಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅವರ ನಮ್ಮನ್ನು ಇಲ್ಲಿ ಬರ್ ಮಾಡಿಕೊಂಡ್ರು. ಸೊ ಈಗ ನಾವು ಜಾಗ ಈ ಸ್ಥಳ ಪರಿಶೀಲನೆ ಮಾಡಿದಾಗ ನಿಜವಾಗ್ಲೂ ಇದು ಒಂದು ಭಾರಿ ಉತ್ತಮ ಜಾಗನೇ ಅಂತೇಳಿ ಅನ್ನಿಸ್ತಾ ಇದೆ. ಆ ಕಾರಣವಾಗಿ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಷನ್ ಅನೌನ್ಸ್ ಆಗಿದ ಕೂಡಲೇ ಈ ಒಂದು ನಾವು ಅಧ್ಯಯನದ ಪೀಠದ ಒಂದು ನಾವು ಪ್ರಾರಂಭ ಮಾಡೋದಕ್ಕೆ ಪಕ್ಷಾತೀತವಾಗಿ ಕೆಲಸ ಮಾಡಿ ಮುಂದಿನ ಮೊದಲನೇ ಸ್ಥಳವನ್ನು ಕುಲಪತಿ ಡಾಕ್ಟರ್ ಬಿ ತಿಮ್ಮೇಗೌಡ ಅಧ್ಯಯನ ಪೀಠ ಸ್ಥಾಪನೆಗೆ ಪಾಲಿಕೆ ಮುಂದೆ ಬಂದಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಬಂದಿದ್ದಾರೆ, ಅಲ್ಲಿ ನಮಗೆ ಒಂದು ಕಟ್ಟಡವನ್ನು ಕಟ್ಟಿಸಿಕೊಟ್ಟು ಅದಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಂದು ಸಮಾಜ ಮುಖ್ಯವಾದಂಥ ಕೆಲವು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವಕಾಶ ಆಗುವುದಕ್ಕೆ ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತ ಹೇಳಿ ನಾನು ಪೂಜ್ಯ ಮಹಾಪೌರರನ್ನು, ಆಡಳಿತ ವಿರೋಧ ಪಕ್ಷದ ನಾಯಕರನ್ನು, ಇತರ ಅಧಿಕಾರಿಗಳಿಗೆ ನಾನು ವಿನಂತಿಸ್ತೇನೆ. ಆನೆಕಾಲು ರೋಗ ನಿಯಂತ್ರಣ ಸಪ್ತಾಹದ ಅಂಗವಾಗಿ ಬೀದರ್ ಜಿಲ್ಲೆ ಯದಲಾಪುರ ಗ್ರಾಮದಲ್ಲಿ ನಿನ್ನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೋಗ ನಿಯಂತ್ರಣಕ್ಕೆ ಡಿಇಸಿ ಮತ್ತು ಅಲ್ಬೆಂಡಾಜೋಲ್ ಮಾತ್ರೆ ಸೇವನೆಯಿಂದಾಗುವ ಪ್ರಯೋಜನ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ರೋಗದಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆ ಹಾಗೂ ಆರೈಕೆ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು. ಸಮಸ್ಯೆಯಿಂದ ತೊಂದರೆಗೀಡಾಗಿದ್ದ ಗ್ರಾಮಸ್ಥರೊಬ್ಬರು ರೋಗ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಎಂದರು. ಇದುವರೆಗೆ 8 ವರ್ಷದಿಂದ ಅದ ನೋಡ್ರಿ ಇದು. ಈಗ ಅದು ಕಮ್ಟಣದಾಗ ಒಂದ್ಸಲ ಒಯ್ದರು, ಅದೆಲ್ಲ ಹಿಂಗೆ ಮಾಡಬೇಕು, ತೊಳಿಬೇಕು, ಎಡ್ಡ ಮೂರ ತೊಳಿಬೇಕು, ಎಕ್ಸಸ್ ಮಾಡಬೇಕು ಅಂಥೇಳಿ ಎಲ್ಲ ಇವು ಕಂಗಲ್ಲೆಲ್ಲ ಸಾಬೂನ ಚಂದ ತೊಳ್ಕೋಬೇಕು ಅಂಥೇಳಿ ಎಲ್ಲ ಹೇಳಿದ್ರು. ಎಲ್ಲ ಹಂಗೆ ಮಾಡ್ಲ ತಿನ್ನಲ್ಲಿ ಜರ ನಂದು
ಸ್ವಲ್ಪ ತೋಡೆ ಕಮ್ಮಿ ಆಗಿದ್ರಿ. ಡಾಕ್ಟರ್ ಅನಿಲ್ ಚಿಂತಾಮಣಿ, ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಆನೆಕಾಲು ರೋಗ ನಿರ್ಮೂಲನೆಗೆ ಸಾಮೂಹಿಕ ಮಾತ್ರೆ ಸೇವನೆ ಸೂಕ್ತ ಪರಿಹಾರವಾಗಿದೆ. ಕ್ಯೂಲಸ್ ಸೊಳ್ಳೆ ಕಡಿತದಿಂದ ರೋಗ ಬರುತ್ತಿದೆ. ಇಂತಹ ಸೊಳ್ಳೆ ಕಲುಷಿತ ನೀರಿನಲ್ಲಿ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ನೈರ್ಮಲ್ಯ ಪಾಲನೆಗೆ ಒತ್ತು ಅಗತ್ಯ ಎಂದರು. ಸೊ ಅದಕ್ಕೆ ನಾವು ಗಟ್ಟರು ನಮ್ಮ ಸರೌಂಡಿಂಗ್ ಪರಿಸರ ಎಲ್ಲ ಕ್ಲೀನ್ ಇಡಬೇಕು. ಮತ್ತೆ ನಾವು ಪರ್ಸನಲ್ ಪ್ರೊಟೆಕ್ಷನ್ ಅಂದ್ರೆ ನಮ್ದು ನಾವು ಫುಲ್ ಮಲ್ಕುವಾಗ ನಾವು ಕಂಪ್ಲೀಟ್ ಬಾಡಿ ಕವರ್ ಮಾಡಿ ಫುಲ್ ಕ್ಲಾತಿಂಗ್ ಇಡಬೇಕು. ಮಸ್ಕಿಟೋ ಪರದೆ ಅಳವಡಿಸ್ಬೇಕು. ಕಿಟಕಿ ಬಾಗಿಲಿಗೂ ಮಸ್ಕಿಟೋ ಜಾಲರ್ಗಳನ್ನು ಅಳವಡಿಸ್ಬೇಕು. ಈ ಕಾರ್ಯಕ್ರಮದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅಮೀನ್ ಖಾನ್, ಗುಳಿಗೆ ಸೇವನೆಯಿಂದ ಮಾತ್ರ ರೋಗ ನಿಯಂತ್ರಣ ಸಾಧ್ಯ ಎಂದರು. ಬಿಸಿ ಗುಳಿಗೆಗಳನ್ನು ಪ್ರತಿಯೊಬ್ಬರು ತಿಂದು ಆನೆಕಾಲು ರೋಗ ಬರದಂತೆ ತಾವು ರಕ್ಷಿಸಿಕೊಳ್ಳಬಹುದು. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 3 ಅಂಕಗಳ ಇಳಿಕೆ ನಂತರ 25,491ರಲ್ಲಿತ್ತು. ನಿಫ್ಟಿ ಸಹ 1 ಅಂಕಗಳ ಇಳಿಕೆ ನಂತರ 7,751ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 22 ಅಂಕಗಳ ಇಳಿಕೆ ನಂತರ 25,472ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಂಕ 6 ಅಂಕಗಳ ಇಳಿಕೆ ನಂತರ 7,745ರಲ್ಲಿತ್ತು. ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 13 ಪೈಸೆ ಏರಿಕೆ ನಂತರ 66.60ಯಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗದ ಸುಧಾರಣೆ ಕೇಂದ್ರ ಸರ್ಕಾರದ ಪರಿಶೀಲನೆಯಲ್ಲಿ, ಲೋಕಸಭೆಯಲ್ಲಿ ಡಿವಿ ಸದಾನಂದಗೌಡ ಹೇಳಿಕೆ. ಕೇಂದ್ರದ ರಚನಾತ್ಮಕ ಕ್ರಮಗಳಿಂದ ಲಾಭ ಗಳಿಕೆಯತ್ತ ಸಾರ್ವಜನಿಕ ಸ್ವಾಮ್ಯದ ಬಿಎಸ್ಎನ್ಎಲ್, ರವಿಶಂಕರ್ ಪ್ರಸಾದ್. ರಾಜ್ಯಸಭೆಯಲ್ಲಿ ಸಾರ್ವಜನಿಕ ಮಹತ್ವದ ವಿಚಾರಗಳ ಪ್ರಸ್ತಾಪ, ಅರುಣಾಚಲ ಪ್ರದೇಶ ರಾಜ್ಯಪಾಲರ ನಡವಳಿಕೆ ಚರ್ಚೆಗೆ ಉಪಸಭಾಪತಿ ನಿರಾಕರಣೆ. ಕೇಂದ್ರ ಸಂಪುಟ ಸದಸ್ಯರೊಂದಿಗೆ ಇಂದು ಸಂಜೆ ಪ್ರಧಾನಿ ಭೋಜನಕೂಟ ಸಭೆ, ಮಹತ್ವದ ಸಮಾಲೋಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.